ಜನ್ಮದಿಂದ ಎಲ್ಲರೂ ಜಂತುಗಳೇ ಆಗಿದ್ದಾರೆ. ಉಪನಯನ ಹೇಳುವಂತಹದ್ದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಗರ್ಭಸ್ಥನಾಗಿರುವಾಗಲಿಂದ ಮಾಡುವ 16 ಸಂಸ್ಕಾರಗಳಲ್ಲಿ ಪ್ರಧಾನವಾದಂತಹ ಒಂದು ಸಂಸ್ಕಾರ. ಮತ್ತೊಂದು ಕಣ್ಣು ಹೇಳುವ ನೆಲೆಯಲ್ಲಿ ಇದನ್ನು ಉಪನಯನ ಎಂಬುದಾಗಿ ಕರೆಯುತ್ತಾರೆ. ಬ್ರಹ್ಮಚಾರಿ ಪ್ರಾತಃ ಕಾಲದೊಳೆದ್ದು ಗಂಗೆಯ ಸ್ಮರಿಸಿ ಪ್ರಾತಃಕಾಲದೊಳೆದ್ದು ಗಂಗೆಯ ಸ್ಮರಿಸಿ ಪ್ರತಿದಿನ ನಿತ್ಯದ ಕಾಯಕವ ಮುಗಿಸಿ ಪ್ರಾತಃಕಾಲದೊಳೆದ್ದು ಗಂಗೆಯ ಸ್ಮರಿಸಿ ಬ್ರಹ್ಮಜ್ಞಾನವನ್ನು ತಿಳಿಯುವ ಒಂದು ಯೋಗ್ಯತೆಯನ್ನು ಪಡೆಯುವ ಹಂತವೇ ಉಪನಯನ ಸಂಸ್ಕಾರ. ಕೇಶಮುಂಡನವನ್ನು ಮಾಡುವುದು ಉಪನಯನ ಸಂಸ್ಕಾರದಲ್ಲಿ ಪ್ರಧಾನ ಸಂಸ್ಕಾರ. ಉಪನಯನ ದಿವಸ ತಾಯಿ ಕೊಡುವುದೇ ಮಗುವಿಗೆ ಕೊನೆಯ ಕೈತುತ್ತು ಎಂಬುದು ಸೂಚ್ಯವಾಗಿ ಮಾತೃಭೋಜನ ಕ್ರಮವನ್ನು ಆಚರಿಸುತ್ತಿದೆ. ಬಡಿ ಬಟ್ಟೆಯ ವಸ್ತ್ರ ಧರಿಸಿ ಬಡಿ ಬಟ್ಟೆಯ ವಸ್ತ್ರ ಧರಿಸಿ ಸಂಧ್ಯ ವಂದನೆ ಉಪಾಸನೆಯ ಮುಗಿಸಿ ಮಡಿ ಬಟ್ಟೆಯ ವಸ್ತ್ರ ಧರಿಸಿ ಸಂಧ್ಯ ವಂದನೆ ಉಪಾಸನೆಯ ಮುಗಿಸಿ ಮುಂಜಾನೆ ಪೂರ್ವಾಭಿಮುಖ ಮಾಡಿ ಕುಳಿತು ಮುಸ್ಸಂಜೆ ಉತ್ತರಕ್ಕೆ ಮುಖ ಮಾಡಿ ಕುಳಿತು ಪ್ರಾತಃ ಕಾಲದೊಳೆದ್ದು ಗಂಗೆಯ ಸ್ಮರಿಸಿ ನಿರಂತರವಾಗಿ ಬ್ರಹ್ಮತತ್ವದ ಬಗ್ಗೆ ತಪಸ್ಸನ್ನು ಆಚರಿಸುತ್ತಿರುವವನನ್ನು ಅಥವಾ ಅದರ ಬಗ್ಗೆ ಚಿಂತನೆ ಮಾಡುವವನನ್ನು ಬ್ರಾಹ್ಮಣ ಅಂತ ಕರೀತಾರೆ. ಆ ಬ್ರಹ್ಮತತ್ವದ ಬಗ್ಗೆ ಚಿಂತನೆಯನ್ನು ಮಾಡುವ ಯೋಗ್ಯತೆಯನ್ನು ಹೊಂದಲಿಕ್ಕೆ ಬೇಕಾಗಿ ಉಪನಯನ ಹೇಳುವಂತಹ ಸಂಸ್ಕಾರವನ್ನು ಮಾಡುತ್ತಾರೆ. ಅಂತರಾತ್ಮ ಆತ್ಮ ಪರಮಾತ್ಮನ ಸ್ಮರಿಸಿ ಪ್ರಾಣಾಯಾಮ ಆಚಮನದಿ ಪ್ರಾರಂಭಿಸಿ ಅಂತರಾತ್ಮ ಆತ್ಮ ಪರಮಾತ್ಮನ ಸ್ಮರಿಸಿ ಪ್ರಾಣಾಯಾಮ ಆಚಮನದಿ ಪ್ರಾರಂಭಿಸಿ ಭಸ್ಮಧಾರಣೆ ಮಾಡಿ ವೇದ ಮಂತ್ರವ ಪಠಿಸಿ ಗೋತ್ರಾಭಿವಂದನೆ ಉಪಾಸನದಿ ಮುಗಿಸಿ ಪ್ರಾತಃ ಕಾಲದೊಳೆದ್ದು ಗಂಗೆಯ ಸ್ಮರಿಸಿ ಪ್ರತಿದಿನ ನಿತ್ಯದ ಕಾಯಕವ ಮುಗಿಸಿ ಪ್ರಾತಃ ಕಾಲದೊಳೆದ್ದು ಗಂಗೆಯ ಸ್ಮರಿಸಿ. ಉಪನಯನ ಸಂಸ್ಕಾರವಾದ ಬಳಿಕ ತ್ರಿಕಾಲ ಸಂಧ್ಯಾವಂದನೆ ಹೇಳುವಂತಹ ಕರ್ಮ ಬಹಳ ಪ್ರಧಾನವಾದದ್ದು. ವಟುವನ್ನು ಅಕ್ಕಿಯ ಮುಡಿಯ ಮೇಲೆ ಕುಳಿತುಕೊಳ್ಳಿಸಿ ಭಿಕ್ಷೆ ಸ್ವೀಕರಿಸುವಂತೆ ಮಾಡುತ್ತಾರೆ. ಉಪನಯನ ಹೊಂದಿದವರು ತ್ರಿಕಾಲ ಸಂಧ್ಯಾವಂದನೆಗಳನ್ನು ಮಾಡುವುದು ಬಹಳ ಪ್ರಧಾನ ಎನ್ನುವುದನ್ನು ಈ ಸಂಗೀತ ಸಾಹಿತ್ಯದಿಂದ ಪ್ರಚುರಪಡಿಸಿದ್ದಾರೆ ಶ್ರೀ ಜಗದೀಶ್ ಆಚಾರ್ಯ. ನಿತ್ಯದಲ್ಲಿ ಜಪ ಅನುಷ್ಠಾನ ಮಾಡಿ ಭಕ್ತಿ ಭಾವದಿ ಶ್ರದ್ಧೆಯಿಂದಲೇ ಸ್ಮರಿಸಿ ನಿತ್ಯದಲ್ಲಿ ಜಪ ಅನುಷ್ಠಾನ ಮಾಡಿ ಭಕ್ತಿ ಭಾವದಿ ಶ್ರದ್ಧೆಯಿಂದಲೇ ಸ್ಮರಿಸಿ ವಿಶ್ವಮಿತ್ರ ಋಷಿಯು ರಚಿಸಿರುವ ಮಂತ್ರ ಪ್ರತಿನಿತ್ಯ ಜಪಿಸುವ ದಿವ್ಯ ಪ್ರಭೆ ಮಂತ್ರ ಪ್ರಾತಃ ಕಾಲದೊಳೆದ್ದು ಗಂಗೆಯ ಸ್ಮರಿಸಿ ಪ್ರತಿದಿನ ನಿತ್ಯದ ಕಾಯಕವ ಮುಗಿಸಿ ಪ್ರಾತಃ ಕಾಲದೊಳೆದ್ದು ಗಂಗೆಯ ಸ್ಮರಿಸೇ.